ಈಗ ನಿಮ್ಮ ಜೊತೆ ಬಹಳಷ್ಟು ಜನ ನಾಯಕರು ಸಹಿತ ಸೇರ್ಪಡೆ ಆಗ್ತಾರೆ ಅಂತ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸಂತೋಷ್ ಹೆಗ್ಡೆ ಆಗಿರ್ಬೋದು, ಪುಡ್ಚಿ ರಾಜೀವ್ ಆಗಿರ್ಬೋದು, ಅದರ ಜೊತೆಗೆ YSV ದತ್ತ ಅವರು, ಇವರೆಲ್ಲರಿಗೂ ಸಹಿತ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಯಾವ ಏನಂದ್ರೆ ನಾಯಕರುಗಳನ್ನ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ರೆ? ಸೇರಿದೀವಿ ನೋಡೋಣ, ಬೆಂಗಳೂರು ಬಂದ್ರೆ ಮಾತಾಡ್ತೀವಿ. ಇನ್ನೊಂದು ಲಾಸ್ಟ್ ಕೊನೆಯ ಪ್ರಶ್ನೆ ಸರ್ ನಂದೀಗ, ಇನ್ನೊಂದು ಏನಂದ್ರೆ CM ಕ್ಯಾಂಡಿಡೇಟ್ ವಿಚಾರವಾಗಿ ಈಗಾಗಲೇ ಏನಂತಂದ್ರೆ, ಯಾಕಂದ್ರೆ ಮೊದಲ ವ್ಯಕ್ತಿಯಾಗಿ ನೀವು ಸೇರ್ಪಡೆ ಆಗಿದ್ದೀರ, ಹಾಗಾಗಿ ಏನಾದ್ರೂ ಅದ್ರ ಬಗ್ಗೆ ಚರ್ಚೆ ಆಯ್ತಾ? ಲೀಡರ್ಶಿಪ್ ನಿಮ್ಮ ಮುಖಾಂತರನೇ ಆಪ ಪಕ್ಷದಿಂದ ಹೋಗುತ್ತಾರೆ? ಎಲ್ಲ ನಾವು ನಮ್ಮ ನಾಯಕರ ಅರವಿಂದ್ ಕೇಜ್ರಿವಾಲ್ ಅವರು ಬಿಟ್ಟಿದ್ವಿ, ಅವ್ರು ಏನ್ ಸೂಚನೆ ಕೊಡ್ತಾರೆ, ಏನ್ ಆದೇಶ ಕೊಡ್ತಾರೆ ಅದ್ರ ಪ್ರಕಾರ ನಮ್ಮ 224 ಕ್ಷೇತ್ರಗಳಲ್ಲಿ ಏನಂದ ಚುನಾವಣೆಯಲ್ಲಿ ಆಪ ಪಕ್ಷ ಹೋಗುತ್ತೆ ಸೇರಿದೀನಿ, ಮುಂದೆ ನಾವು ಹೋಗ್ತಾ ನೋಡೋಣ. ಬಟ್ ಒಟ್ಟಲ್ಲಿ ಪ್ರಬಲವಾದ ಪ್ರೆಸೆನ್ಸ್ ತೋರಿಸ್ತೀವಿ ಕರ್ನಾಟಕದ ರಾಜಕೀಯ ರಂಗದಲ್ಲಿ. ಒಂದು ಸ್ವಚ್ಛತೆ ಮತ್ತೆ ನೀಟ್ನೆಸ್ ಬರೋಂಗ್ ನಾವು ಮಾಡ್ತೀವಿ. ಓಕೆ, ಅಂದ್ರೆ 100% ಹೋಪ್ ಇದೆ ನಿಮಗೆ, ಎರಡು ರಾಷ್ಟ್ರೀಯ ಪಕ್ಷಗಳು ಮತ್ತೆ ಜೊತೆಗೆ ಒಂದು ಪ್ರಾದೇಶಿಕ ಪಕ್ಷವನ್ನ ಎದುರು ಹಾಕ್ತೀವಿ ಅಂತ? ಜನ ಇಂದ ದೂರ ಆಗ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಜನರ ಹತ್ರ ಬರ್ಬೇಕು, ಅವ್ರ ಸಮಸ್ಯೆಗಳು ಸ್ಪಂದಿಸಬೇಕು, ಮತ್ತೆ ಸ್ಪಂದಿಸದೇ ಇರೋದ್ರಿಂದ ಈ ಸಮಸ್ಯೆ ಆಗಿರೋದಕ್ಕೆ ಈ ಸರ್ವಿಸ್ ಇಂದ ಸ್ವಲ್ಪ ವೈಡರ್ ಸರ್ವಿಸ್ ಕೊಡ್ತಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸರ್, ನಿಮ್ಮ ಮುಂದಿನ ಜೀವನ ಒಳ್ಳೇದಾಗಿರಲಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.